ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಪೂರ್ತಿ ಹೆಸರು? ಶ್ರೀನಿವಾಸ ಆಚಾರ್. ಶ್ರೀನಿವಾಸ ಆಚಾರ್ ಅಂತೇಳಿ ಸರ್, ಅಂತ ನನಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಹೌದು ಸರ್, ಗ್ರಾಮ ಪಂಚಾಯತಿ ಅಂಗೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್. ಅಂತ ನನಗೆ ತಾವು ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತಾರೆ? ಫಸ್ಟ್ ಟೈಮ್ ಸರ್. ಅಂತ ನನಗೆ ಫಸ್ಟ್ ಟೈಮೇ ಕಂಪೀಟ್ ಮಾಡಿ ಫಸ್ಟ್ ಟೈಮೇ ವಿನ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ಒಂದು ಖುಷಿ ಆಗ್ತಾ ಇದೆ. ಹಾಂ, ಒಂದ್ ಕಡೆಯಲ್ಲಿ ಏನು ಕೆಲಸ ಆಗ್ಲಿಲ್ಲ ನಮ್ಮ ಏರಿಯಲ್ಲಿ, ಒಂದು ಒಂದು ಸ್ವಲ್ಪ ಬೇಸರ ಇದೆ, ಇನ್ನೂ ಕೆಲಸ ಮಾಡ್ಬೇಕಂತ ಆಸಕ್ತಿ ಇದೆ. ಇನ್ನೊಂದು 5 ವರ್ಷ ಉಂಟು, 5 ವರ್ಷ ಉಂಟಲ್ಲ ಇವಾಗ, ಆ ಟೈಮಲ್ಲಿ ಕೆಲಸ ಮಾಡಿಸ್ತೀನಿ ನಾನು. ಮಾಡಿಸ್ತೀನಿ ಅಂತ ಖಂಡಿತ ಸರ್. ತಾವು ಬಿಸ್ನೆಸ್ ವರ್ಕ್ ಏನು ಮಾಡೋದು ಸರ್? ಟ್ರಕ್ ಬಾಡಿ ಬಿಲ್ಡಿಂಗ್. ಟ್ರಕ್ ಬಾಡಿ ಬಿಲ್ಡಿಂಗ್, ವೆಹಿಕಲ್ ಇಲ್ಲಿ ಕಾರ್ ಲೋ ಸೇಲ್ ಮಾಡೋದು. ಹಾಂ, ಟೋಟಲಿ ಒಂದು ಬಿಸ್ನೆಸ್ ಅಲ್ಲಿ ಇದ್ದು ಈ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡಬೇಕು ಅಂತ ಒಂದು ಗುರಿ ಅಥವಾ ಉದ್ದೇಶ ಅಂತ ಏನಾದರೂ ಇತ್ತ ಸರ್? ಇಲ್ಲ ಇಲ್ಲ ಇಲ್ಲ, ನಾನಂದ್ರೆ ಈ ಪೊಲಿಟಿಕಲ್ಲಿ ಯಾವುದು ಇದು ನಾನು ಮೊದಲು ಆಲೋಚನೆ ಮಾಡ್ಕೊಳ್ಳಲಿಲ್ಲ ಇಲ್ಲಿ ತನಕ. ಫಸ್ಟ್ ಟೈಮ್ ನಾನು 12 ಗಂಟೆ ಬಂದಾಗ ನಮ್ಮ ಹುಡುಗರು ಹೇಳಿದ್ರು, ಒಂದ್ ದಿವಸಲ್ಲಿ ಒಂದ್ ಇದು ನೀನು ಇಲ್ಲ ಅಂತ ಹೇಳಿ. ನನಗೆ ಅದ್ರ ಬಗ್ಗೆ ಏನು ಇಲ್ಲ, ಗೊತ್ತೇ ಇರಲಿಲ್ಲ. 12 ಗಂಟೆ ನಾಮಿನೇಷನ್ ಆಗಿದೆ, ಮತ್ತೆ ಅವ್ರು ಹೇಳಿದ್ರು ನಾಡ್ದು ಬಂದು ವಾಪಸ್ ವಾಪಸ್ ತೆಗೆದುಕೋದು ಅಂತ ಹೇಳಿದ್ರೆ, ನಾನು ಆ ತಲೆಯಲ್ಲೇ ಇದ್ದೇನೆ. ಬಟ್ ಕಡೆಗೆ ನೋಡಿ, ನಾವು ಒಬ್ಬ ನಾಮಿನೇಷನ್ ಮಾಡಿ ಹಾಕಿ, ಕಡೆ ನಾನು ವಿನ್ ಆದ್ರೆ 38 ಓಟ ನಾವು ವಿನ್ ಆದ. ಸರ್, ಯಾವ ಪಕ್ಷದ ಒಂದು ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತೀರಾ? ನಾನು ಬಿಜೆಪಿ. ಬಿಜೆಪಿಯಿಂದ ಸರ್. ಅಂತ ನನಗೆ ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಟೋಟಲ್ ಒಟ್ಟುಮತ ಅಂತ ಎಷ್ಟು ಬಂದಿತ್ತು ಸರ್? 330. ಅದರಲ್ಲಿ 38 ವೋಟ್ ಲೀಡಿಂಗಲ್ಲಿ ವಿನ್ ಆಗಿದ್ದೀರಾ? ಓಕೆ ಸರ್. ಸರ್, ಅಂತಂದಾಗೆ ಈಗ ತಮ್ಮ ವಾರ್ಡ್ನಲ್ಲಿ ಏನೆಲ್ಲ ಒಂದು ಕುಂದುಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಕುಂದು ಕೊರತೆಗಳು, ಕೆಲ ಕಡೆಯಲ್ಲಿ ರೋಡ್ ಆಗಲಿಲ್ಲ, ಕೆಲವು ಕಡೆಯಲ್ಲಿ ಚರಂಡಿ ಕೆಲಸ ಇದೆ, ಕೆಲವರು ಮನೆಗೆ ಹೋಗ್ಲಿ ರೋಡ್ ಇಲ್ಲ, ಮನೆಗಳಿಗೆ ರೋಡ್ ಮಾಡ್ಲಿಕ್ಕೆ ಒಂದು ಆಲೋಚನೆ ಇಟ್ಟಿರ್ತೀವಿ ಇವಾಗ. ಮತ್ತೆ ಕೆಲವು ಕಡೆ ಸ್ಟ್ರೀಟ್ ಲೈಟ್ ಎಲ್ಲ ಕಡೆ ಆಗಿದೆ. ಇನ್ನಿಗೆ ನಾಡು ನಮ್ಮ ವರ್ಕ್ ಆರ್ಡರ್ ಬಂದಾಗ ಸ್ಟ್ರೀಟ್ ಲೈಟ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಇನ್ನು ಬರೋ ಸಲ ಒಂದು 2 ವರ್ಷದಲ್ಲಿ ಎಲ್ಲ ರೋಡ್ ಕಂಪ್ಲೀಟ್ ಆಗ್ತದೆ. ಇನ್ನು ಗ್ರಾಮ ಒಂದು ಪ್ರತಿ ಮನೆ ಮನೆಗೆ ಆಗ್ತಿರೋ ಸರ್. ಅಂತ ನನಗೆ ಇನ್ನ ತಮ್ಮ ಗ್ರಾಮದಲ್ಲಿ ಏನೊಂದು ಬದಲಾವಣೆಗಳು ಕಾಣಬೇಕಾಗಿದೆ ಸರ್? ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಬದಲಾವಣೆ ಅಂತ ಏನಿಲ್ಲ ಸರ್. ಈಗ ಜನರು ನಮ್ದು ಎಲ್ಲ ಪ್ರತಿ ಮನೆಗೆ ನಮ್ಮ ಗ್ರಾಮ, ನಮ್ಮ ವಾರ್ಡಿ ಮಾತ್ರ ಅಲ್ಲ, ಪ್ರತಿ ಗ್ರಾಮ ನಮ್ಮ ಗ್ರಾಮಕ್ಕೆಲ್ಲ ಪ್ರತಿ ಮನೆ ಒಂದು ನೀರು. ಮತ್ತೆ ಈಗ ಒಂದು ಡೈಲಿ ಒಂದು ಗಂಟೆ ಮಾತ್ರ ಬರ್ತಾ ಉಂಟು. ನಾವು 24 ಗಂಟೆ ಕೂಡ ಅಂತ ಒಂದು ಇದು ಮಾಡ್ಬೇಕಂತ ನಾವು ಆಲೋಚನೆ ಮಾಡ್ಕೊಂಡಿದ್ದೀವಿ. ಅದೊಂದು ಈಗ ಸದ್ಯದಲ್ಲೇ ಮಾಡುವಂತ ಅದೊಂದು ಮಾಡಬೇಕು ಅಂತ ಒಂದು ವರ್ಷದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಓಕೆ ಸರ್. ಅಂದಾಗ ಈಗ ಸರ್, ಗೌರ್ಮೆಂಟ್ ಅಂದ್ರೆ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನರಿಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕಿದ್ದೀರಾ ಸರ್? ನಮ್ದು ರಸ್ತೆಗೆ ಜಾಸ್ತಿ ಮೊದಲನೇ ಆದ್ಯತೆ ಅದಕ್ಕೆ ಕೊಡಿ. ರಸ್ತೆ ಮತ್ತೆ ನೀರು ಎರಡೇ. ರಸ್ತೆ ಕುಡಿಯುವ ನೀರು, ಮತ್ತೆ ಕೆಲವು ಈ ಬಸ ವಸತಿ ಕೆಲವು ಮನೆಗಳಿಗೆ ಒಂದು 8 ಮನೆ ಬಂದು 8 ಮನೆ 8 ಮನೆ ಅಲರ್ಟ್ ಆಗಿದೆ. ಆದ್ರೆ ನಮ್ಮ ಗ್ರಾಮದಲ್ಲಿ ಬಡವರು ಅಂತ ಹೇಳೋದು ತುಂಬಾ ಕಮ್ಮಿ ಜನ ಇದ್ದಾರೆ. ಸಾಧಾರಣ ಒಂದು BPL ಗಿಂತ ಕೆಳಗೆ ಮಟ್ಟದವರು ಭಾರಿ ಕಮ್ಮಿ ಜನ ಇದ್ದಾರೆ. ಹಾಗಂತ ಏನು ಸಮಸ್ಯೆಗಳಿಲ್ಲ ಅನ್ಬಿಟ್ಟು, ಒಂದ್ ಸ್ವಲ್ಪ ಜನಕ್ಕೆ ಮಾತ್ರ ಸಮಸ್ಯೆಗಳುಂಟು. ಅದನ್ನ ನಾವು ಆದಷ್ಟು ಬೇಗ ಎಲ್ಲ ಈಗ ಒಂದು 99% ಆಗಿದೆ ಅವ್ರಿಗೆಲ್ಲರ ಮನೆಗಳ ಕೆಲಸ ಆಗಿದೆ, ಎಲ್ಲ ಕೆಲಸ ಆಗಿದೆ ಸರ್. ಸ್ವಲ್ಪ ಮನೆಗೆ ಮಾತ್ರ ಬಾಕಿ ಇದೆ ಅಷ್ಟೇ ಸರ್. ಅಂತಂದಾಗೆ ಈಗ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಎಜುಕೇಶನ್ ಮೀನ್ಸ್ ವಿದ್ಯಾರ್ಹತೆ ಬೇಕಾ ಬೇಡವಾ? ಯಾವುದು ಎಜುಕೇಶನ್ ಏನಕ್ಕೆ ಅಂತ ತಿಳಿಸ್ಕೊಡ್ಬೋದ ಸರ್? ಅಂದರೆ ನಮಗೆ ಯಾವುದೊಂದು ವರ್ಕ್ ಬರ್ತದೆ, ಅದು ಯಾವುದರಿಂದ ಬರ್ತದೆ, ನಮ್ಗೆ ಇಂಗ್ಲೀಷ್ ನಾಲೆಜ್ ಇಲ್ಲ. ಒಂದು ಯಾವುದು ಏನು ಯಾವ್ದೊಂದು ಪಾಯಿಂಟ್ ಹೇಳಿದ್ರೆ ಅರ್ಥ ಅನುದಾನಗಳನ್ನ ಒಂದು ಸೂಕ್ತ ಪ್ರಮಾಣದಲ್ಲಿ ಬಳಕೆ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡಿ ನಮ್ಗೆ ಕಷ್ಟ ಆಗ್ತಿದೆ. ಅದಕ್ಕೆ ನಮ್ಗೊಂದರು ಈ ಡಿಗ್ರಿಯರು ಬೇಕು.
ಯಾವ ಇನ್ನು ಇನ್ನು ಮುಂದೆ ಆಗೋ ಮುಂದೆ ಮುಂದೆ ಎಲೆಕ್ಟ್ ಆಗ ಹುಡುಗ ಯಾರವ್ರಿದ್ದೆ ಅವ್ರು ಡಿಗ್ರಿ ಆದವ್ರಿಗೆ ಕೊಡ್ಬೇಕು ನನ್ನ ಆಸೆ. ಓಕೆ ಸರ್. ಸರ್ ಅಂತಂದ್ರೆ ಈಗ ಪ್ರೆಸೆಂಟ್ ಪೊಲಿಟಿಕ್ಸ್ಗೆ ಯೂತ್ಸ್ ಅಂದ್ರೆ ಯುವಕರು ಜಾಸ್ತಿ ಮುಂದೆ ಬರ್ತಾ ಇದಾರಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ ಅಂತ ತಿಳ್ಕೊಬೋದಾ? ಯುತ್ ಮಾಡಿದ್ರೆ ಬೆಸ್ಟ್, ಯಾಕಂದ್ರೆ ಕೆಲವು ಹಳೆಯವರೆಲ್ಲ ಮಾಡ್ತಾ ಇದ್ದಾರೆ, ಏನು ಅವರಿಗೆ ಈ ಗ್ರಾಮ ಜನರು ಏನು ಕುಂದು ಕೊರತೆ ಗೊತ್ತಾಗುದಿಲ್ಲ ಅವರಿಗೆ. ಅವರಂದ್ರೆ ಹಿಂದೆ ಇದ್ದವ್ರು ಏನ್ ಮಾಡ್ತಿದ್ರೆ, ನಡೀತಿದೆ ಇಷ್ಟು ಮಾಡಿದ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕು, ಜನರಿಗೆ ಸಾಕು ಅಂತ ಆ ರೀತಿ. ನಮ್ಮ ತಲೆ ಹಾಗಲ್ಲ, ಅವರಿಗೆ ಆ ರೀತಿ ಮಾಡಿಕೊಡ್ಬೇಕು ಅವರಿಗೆ. ಆ ನಮ್ಮ ಅನುದಾನ ಏನು ಉಂಟು, ಅವ್ರಿಗೆ ಜನರು ಎಡೆ ತಲುಪಬೇಕನ್ನೋ ಆಸೆ ಉಂಟು. ಆ ಥರ ಒಂದು ಮಾಡೋದಕ್ಕೆ ಆ ಥರ ಮಾಡೋ ಆಸೆ ಉಂಟು. ಅದೇ ಇನ್ಸ್ಪೈರ್ ಬರ್ಬೇಕು, ಯಾಕಂದರೆ ಈ ಕೆಲವು ಹಿಂದಿನವರೆಲ್ಲ ದುಡ್ಡೆಲ್ಲ ತಿಂತಾ ಇದ್ದಾರೆ. ಯಾಕಂದರೆ ನಮ್ಮ ಗ್ರಾಮದಲ್ಲೆಲ್ಲ ಅಂದರೆ ನಮ್ಮ ಗೊತ್ತಾಗುತ್ತೆ ಒಂದು ಅಂದಾಜು. ಈಗ ಒಂದು 100 ರೂಪಾಯಿ ಬಂದರೆ ಅವರೊಂದು 50-60 ರೂಪಾಯಿ ಕೆಲಸ ಮಾಡಿ ಒಂದು 40 ಪೈಸ ಹೋಗ್ತಾರೆ. ಆ ರೀತಿ ಆಗ್ಬಾರ್ದು. ಒಂದು 100ಕ್ಕೊಂದು ಒಂದು 90% ಕೆಲಸ ಆಗ್ಬೇಕು ಅಂತ ನಮ್ಮ ಆಸೆ. 10% ಬಿಡಿಯೋದ್ರೆ ಹೋಗುತ್ತೆ, ಬಿಡಿಯೋದ್ರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ 90% ಕೆಲಸ ಆಗ್ಲೇಬೇಕು. ನಾವು ಜನರಿಂದ ಆಸೆ ಬಂದ ಅದಕ್ಕೇನು, ಯಾಕಂದ್ರೆ ನಾವೊಂದು 99% ಕೆಲಸ ನಾವು ಮಾಡ್ಬೇಕಂತ ಆಲೋಚನೆ ಉಂಟು. ಆದ್ರೆ 90 ಆಗ್ಲೇಬೇಕು. ಓಕೆ ಸರ್. ಸರ್ ಅಂತಂದ್ರೆ ಈಗ ತಮ್ಮನ್ನ ಬಿಟ್ಟು ತಮ್ಮ ಗ್ರಾಮ ಪಂಚಾಯತಿನಲ್ಲಿ ಇನ್ನು ಉಳಿದಂತ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ತಮ್ಮ ಕಡೆಯಿಂದ ಏನೊಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಅಂತ ಬೆಸ್ಟ್, ಯಾಕಂದ್ರೆ ನಮ್ಮಲ್ಲಿ BJP ಇರುತ್ತೆ, BJP 8 ಜನ ಇರ್ತಾರೆ, ಮತ್ತೆ ನಮ್ಮ ಕಾಂಗ್ರೆಸ್ 4 ಜನ. ಆದ್ರೂ ಎಲ್ಲರೂ ಒಳ್ಳೊಳ್ಳೆಯವರು, ಯಾಕಂದ್ರೆ ಒಬ್ರು ನಾವು BJP ಕಾಂಗ್ರೆಸ್ ಅಂತ ಅವರು ಏರಿಯಾ ಕೊಡ್ಬೋದು ಇವರೇ ಕೊಡ್ಬೋದು, ಪ್ರತಿಯೊಬ್ರು ಬಂದು ಅದು ಮಾಡೋ ಇದು ಮಾಡೋ ಮರ ಅದು ಮಾಡುವ ಯಾವುದೋ ಸಮಸ್ಯೆ ಇದ್ರೆ ಪ್ರತಿಯೊಬ್ರು ಬರ್ತಾರೆ. ಯಾಕಂದ್ರೆ ನಮ್ಮ 12 ಜನ ಬರ್ತಾರೆ, ಯಾಕಂದ್ರೆ ಎಲ್ಲರಿಗೂ ಮುಂದೆ ಭವಿಷ್ಯದಲ್ಲಿ ರಾಜಕೀಯ ಸಿಗ್ಲಿ, ಪ್ರತಿಯೊಬ್ರು ಸಿಗ್ಲಿ. ನಾನು ಪ್ರತಿಯೊಬ್ಬರಿಗೆ ಇನ್ನು ಒಳ್ಳೊಳ್ಳೆ ಇದು ಸಿಗ್ಲಿ ನನ್ನ ಆಸೆ ಆಸೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಸರ್, ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ತಾವೊಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಒಬ್ಬರು ರಾಜಕೀಯ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕೆಂತಂದ್ರೆ ಅವರು ನಿಮ್ಗೊಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಅಂತರದಿಂದ ಜೈಗಳು ಸೇರಿಸಿ ಅದು ತಮ್ಮನ್ನು ಒಬ್ಬರು ರಾಜಕೀಯ ವ್ಯಕ್ತಿ ಅಂತ ಗುರುತು ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸರ್, ಆ ನಿಮ್ಮ ಗ್ರಾಮದ ಜನತೆಗೆ ತಮ್ಮ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಎಲ್ಲರೂ ಹಿಂದೆ ಆದವರಲ್ಲ, ಈ ತಮ್ಮ ಆಸೆಗಳನ್ನ ಇಟ್ಟುಕೊಂಡು ಅವ್ರನ್ನ ಆಚರಿಸಿದ್ರು. ಅವ್ರ ಆಸೆಗಳು ಯಾರು ಇಲ್ಲಿ ತನಕ ಇಷ್ಟಿಲ್ಲ. ಪಾಪ ಕೆಲವರೆಲ್ಲ ಕುಡಿ ನೀರಿಗೆ ಸುಮಾರೊಂದು 10 ವರ್ಷದಿಂದ ಕೆಲವರು ಇದು ಮಾಡ್ತಿದ್ದೆ. 10 ವರ್ಷದಿಂದ ಒಂದು 4-5 ಮನೆಗಳು ಈಗ ಸರ್ 10 ವರ್ಷದಿಂದ ನಮ್ಗೆ ನೀರಿಲ್ಲ ಅಂತ. ಇವತ್ತು ನಾವು ಬಂದು 2 ತಿಂಗಳಲ್ಲಿ ಅವ್ರಿಗೆ ನಾವು ನೀರು ಕೊಟ್ಟಿದ್ದೇವೆ. ಈಗ 2 ತಿಂಗಳು ಕುಡಿ ನೀರು ಕೊಟ್ಟಿದ್ದೇವೆ, ಯಾಕಂದ್ರೆ ಅವ್ರು ನಮ್ಮನ್ನು ಮತ್ತಾಕಿ ಗಳಿಸಿ ಮತ್ತಾಕಿ ನಮ್ಮನ್ನು ಇದು ಮಾಡಿದೆ. ಅದಕ್ಕೆ ನಾವು ಒಂದು ಕೃತಜ್ಞತೆ, ಯಾಕಂದ್ರೆ ನಮ್ಮನ್ನು ಗೆಲ್ಸಿ ನಮ್ಮನಿಗೆ ಹೋದಾಗ ಶ್ರೀನಿವಾಸ ಆಚಾರ್ಯ ಅಂತ ಗುರುತಿಸ್ತಾರೆ. ಅವ್ರಿಗೆ ಅಡ್ಡಿಲ್ಲ ಗುರುತಿಸ್ತಾರೆ, ನಮ್ಗೆ ಖುಷಿ. ಯಾಕಂದ್ರೆ ನಾವು ಏನು ಮಾಡೋದಕ್ಕೆ ನಮ್ಗೆ ಹೇಳ್ತೇವೆ, ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಒಂದು ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕವಾಗಿ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ? ಅವ್ರು ನಮ್ಮ ಸಂಸ್ಕರಿಸ್ತಾ ಇದ್ದಾರೆ. ಈಗ ಹೋದ್ರೆ ಅವ್ರ ಮನೆಗೆ ಹೋದ್ರೆ ಈಗ ಅಡ್ಡಿಲ್ಲ ಅಂತಾರೆ, ಅಡ್ಡಿಲ್ಲ. ಮತ್ತೆ ಚರಂಡಿ ಕ್ಲೀನ್ ಮಾಡೋದಾಗಲಿ, ಯಾವುದೇ ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು. ಈಗ ಒಂದು ಚರಂಡಿ ನಾವು ಒಂದು 5 ನಿಮಿಷ ಹೋಗಿದ್ವಿ, ಮತ್ತೊಂದು ಈ ಸರಿ ಒಂದು 7-8 ಇನ್ಸಿಡೆಂಟ್ ಆಯ್ತು ಸೇಮ್. ನಾವು ಒಂದು 5-10 ನಿಮಿಷದಲ್ಲಿ ಹೋಗಿ ಯಾವುದು ನಮ್ಮ ಒಂದು 4-5 ಜನ ಗ್ರೂಪ್ ಉಂಟು, ಒಂದು ಸಾಮಾಜಿಕ ನ್ಯಾಯ ಸಮಿತಿ ಉಂಟು, ಕೂಡಲೇ ಫೋನ್ ಮಾಡಿ ಕೂಡಲೇ ಹೋಗಿ ಎಲ್ಲ ಇದು ಮಾಡಿ ಸರಿ ಮಾಡಿ ಬಂದಿದ್ವಿ. ಯಾವುದು ಕುಂದು ಕೊರತೆ ಅಂದ್ರೆ ಉಂಟು, ಆದರೆ ಇದರಲ್ಲಿಲ್ಲ, ಯಾವ ರಾಜಕೀಯದಲ್ಲಿಲ್ಲ. ಸ್ವಲ್ಪ ಕೆಲಸ ಆಗ್ಲಿಕ್ಕೆ ಉಂಟು ಅಷ್ಟೇ, ಒಂದು ರೋಡ್ ಕೆಲಸ ಮಾತ್ರ ಬಿಟ್ಟರೆ ಮೇಲೆ ಒಂದು ಈ ಒಬ್ರಿಗೊಬ್ರಿ ಕೆಸರಾಟ ಮಾಡುವಂಥ ಕೆಲಸ ಯಾವುದಿಲ್ಲ. ಯಾಕಂದರೆ ಈ ರಾಜಕೀಯ ಆ ರಾಜಕೀಯ ಅಂತ ಹೇಳಿ ಅಲ್ಲಿ ಬ್ಲಾಕ್ ಇಲ್ಲಿ ಬ್ಲಾಕ್ ಮಾಡುವಂಥ ಕೆಲಸ ಯಾವುದೂ ಇಲ್ಲ. ಪ್ರತಿ ಗ್ರಾಮಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ, ಪ್ರತಿಯೊಂದು ವಾರ್ಡಿಗೆ ಇದು ಮಾಡ್ತಿದ್ದೀವಿ, ಪ್ರತಿಯೊಂದು ವಾರ್ಡಿಗೆ. ಓಕೆ ಸರ್, ಇಷ್ಟೊತ್ತಕ್ಕೆಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊರತೆ ನಮ್ಮೇ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.